ಶಲೋಂ. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಅತಿ ಅಮೂಲ್ಯರು, ಪ್ರಿಯರು, ಶ್ರೇಷ್ಠರು ಆಗಿರುವಂಥ ದೇವ ಜನರೇ, ನಿಮ್ಮ ಜೀವಮಾನದಲ್ಲಿ ಯಾವುದಕ್ಕೂ ನೀವು ಹಿಂಜಾರಬೇಕಾದ ಅವಶ್ಯಕತೆ ಇಲ್ಲ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಸರ್ವಶಕ್ತನಾದ ದೇವರು, ಜೀವಸ್ವರೂಪನಾದ ದೇವರು, ಉನ್ನತೋನ್ನತನಾದ ದೇವರು ನಮ್ಮನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಆತನ ಸ್ವಭಾವವೇ ದಯೆಯು, ಕನಿಕರವು, ದೀರ್ಘಶಾಂತನೂ ಆದ ದೇವರು. ಅದಕ್ಕೆ ನೆಹೆಮಿಯನ್ನು ಬರೆದ ಪತ್ರಿಕೆ 9:31 ರೀತಿ ಬರೆದಿದೆ. ಆದರೆ ನೀನು ದಯೆಯೂ ಕನಿಕರವೂ ಉಳ್ಳ ದೇವರಾಗಿರುವುದರಿಂದ ನಿನ್ನ ಮಹಾಕೃಪೆಗೆ ಅನುಸಾರವಾಗಿ ಅವರನ್ನು ನಾಶ ಮಾಡಿಬಿಡಲಿಲ್ಲ, ಕೈ ಬಿಡಲೂ ಇಲ್ಲ ಎಂಬುದಾಗಿ ನೆಹೆಮಿಯನು ತನ್ನ ಜನರಿಗೆ ಮಾತನಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರು ದಯೆಯೂ ಕನಿಕರವುಳ್ಳ ದೇವರು. ನೀವು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ದೇವರಿಂದ ದೂರ ಹೋಗಿರ್ಬೋದು, ದೇವರನ್ನ ಪ್ರೀತಿಸದೇ ಇರ್ಬೋದು, ಸರಿಯಾದ ರೀತಿಯಲ್ಲಿ ಪ್ರಾರ್ಥಿಸದೇ ಇರ್ಬೋದು, ಸರಿಯಾದ ರೀತಿಯಲ್ಲಿ ದೇವರೊಂದಿಗೆ ಸಂಪರ್ಕ ಇಲ್ಲದೇ ಇರ್ಬೋದು, ನೀವು ದೇವರನ್ನ ಬಿಟ್ಟುಬಿಟ್ಟಿರ್ಬೋದು, ಯೇಸುವನ್ನು ಆರಾಧಿಸುವುದನ್ನು ಬಿಟ್ಟಿರ್ಬೋದು, ಯೇಸುವನ್ನು ಸ್ತುತಿಸುವುದನ್ನು ಬಿಟ್ಟಿರ್ಬೋದು, ಯೇಸು ಸ್ವಾಮಿಗೆ ಮಹಿಮೆಯುಳ್ಳವರಾಗಿ ಜೀವಿಸ್ತಾ ಇರ್ಬೋದು, ಮತ್ತು ನೀವು ದೇವರನ್ನ ಆರಾಧಿಸ್ತಾ ಇರ್ಬೋದು, ದೇವರನ್ನ ಸ್ತುತಿಸ್ತಾ ಇರ್ಬೋದು, ಹೆಚ್ಚು ವೈರಾಗ್ಯದಿಂದ ಕರ್ತನನ್ನ ಸ್ತುತಿಸ್ತಾ ಇರ್ಬೋದು, ಇವೆರಡರ ಮಧ್ಯದಲ್ಲಿ ಜೀವಿಸ್ತಾ ಇರುವಂಥ ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ದಯೆಯು ಕನಿಕರವೂ ಉಳ್ಳ ದೇವರಾಗಿದ್ದಾನೆ. ಅವತ್ತು ಇಸ್ರಾಯೇಲರು ಬಸವನನ್ನು ಇಟ್ಟು ಆರಾಧಿಸುವಾಗ ದೇವರು ಇಸ್ರಾಯೇಲರನ್ನು ಸಂಹಾರ ಮಾಡಬೇಕು ಅಂತ ಇಳಿದು ಬಂದಾಗ ಮೋಶೆ ದೇವರಿಗೆ ಹೇಳ್ತಾನೆ, ದೇವರೇ, ನಿನ್ನ ಸ್ವಭಾವ ನಾಶ ಮಾಡುವಂಥದ್ದಲ್ಲ, ನಿನ್ನ ಸ್ವಭಾವ ಜನರನ್ನು ತುಳಿಯುವಂಥದ್ದಲ್ಲ, ನಿನ್ನ ಸ್ವಭಾವ ಜನರಿಗೆ ಮೋಸ ಮಾಡುವಂಥದ್ದಲ್ಲ, ನಿನ್ನ ಸ್ವಭಾವ ಜನರನ್ನು ನಾಶ ಮಾಡಿ ಅವರನ್ನು ಕೈಬಿಡುವಂಥ ಸ್ವಭಾವ ನಿಂದಲ್ಲ ಸ್ವಾಮಿ. ನಿನ್ನ ಸ್ವಭಾವ ಬಂದು ಕನಿಕರವೂ ದಯೆಯೂ ದೀರ್ಘಶಾಂತನೂ ಆದ ದೇವರು ನೀನಲ್ವಾ ಅಂತ ಹೇಳಿದ ತಕ್ಷಣ ದೇವರು ಮನ ಮರಗಿಬಿಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದ ಮೇಲೆ ಆತನ ಮನ ಮರಗ್ತಾನೆ. ಆತನ ಅಪಾರವಾದ ಕರುಣೆ, ಆತನು ಕರುಣೆಯಲ್ಲಿ ಐಶ್ವರ್ಯವಂತನು, ಆತನು ದಯೆಯಲ್ಲಿ ಐಶ್ವರ್ಯವಂತನು. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ದೇವರನ್ನ ನಾವು ಏಕ ರೀತಿಯಾಗಿ ತೆಗೆದುಕೊಳ್ಳುವಂಥವರಲ್ಲ. ನಾವು ನಮ್ಮ ಸೃಷ್ಟಿಕರ್ತನಾದ ದೇವರು, ನಮ್ಮ ಜೀವಸ್ವರೂಪನಾದ ಆ ಯೇಸು ಕ್ರಿಸ್ತನು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನವೆಲ್ಲ ನಮ್ಮನ್ನು ಕಟ್ಟುವಂಥ ದೇವರು, ನಮ್ಮನ್ನು ಬಲಪಡಿಸುವಂಥ ದೇವರು. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲಿ ಬಿದ್ದುಕೊಂಡಿರುವಿರಿ, ಯಾವ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರಿ, ಆತನು ಮಹಾಕರುಣೆಯಿಂದ ನನ್ನನ್ನು ಕರುಣಿಸ್ತಾನೆ. ಒಬ್ಬ ದೇವರು ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಒಂದು ಸಾಮ್ಯವನ್ನು ಹೇಳ್ತಾರೆ, ಒಬ್ಬನೊಬ್ಬ ಮನುಷ್ಯ ಸಾಲ ಕೊಡಬೇಕಾಗಿತ್ತು, ಆ ಸಾಲವನ್ನು ಅವನು ತೀರಿಸುವುದಕ್ಕೆ ಅವನು ಕೈನಲ್ಲಿ ಆಗದೆ ಇರುವಾಗ ಅವನು ಆ ಯಜಮಾನನ ಹತ್ರ ಬಳಿ ಹೋಗಿ ಗೋಗಿರ್ತಾನೆ, ಸ್ವಾಮಿ ನಾನು ತೀರಿಸ್ಬಿಡ್ತೇನೆ, ನನ್ನ ಕ್ಷಮಿಸು ಅಂದಾಗ ಆ ಯಜಮಾನನು ಕನಿಕರಪಟ್ಟು ಅವನು ಸಾಲವನ್ನೆಲ್ಲ ತೀರಿಸ್ಬಿಡ್ತಾನೆ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಯಾವ ಸಂಕಟ, ಯಾವ ಕಷ್ಟ, ಯಾವ ವೇದನೆ, ಪರಿಸ್ಥಿತಿ ಬದಲಾಗ್ತಾ ಇಲ್ವಾ, ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದೆಯಾ, ಕುಟುಂಬದಲ್ಲಿ ಕಲಹಗಳು, ಕುಟುಂಬದಲ್ಲಿ ಜಗಳಗಳು, ಮಾತ್ರವಲ್ಲದೆ ವ್ಯವಹಾರಗಳಲ್ಲಿ ಅತಿಶಯಗಳು ನಡೀತಾ ಇಲ್ಲ, ವ್ಯವಹಾರಗಳು ಲಾಸ್ ಆಗ್ತಾ ಇದೆ, ಹಣಕಾಸಿನಲ್ಲಿ ತೊಂದರೆಗಳು, ಇದೇ ನಿನ್ನ ಜೀವಿತವಾಗ್ಬಿಟ್ಟಿದೆಯಾ, ಭಯಪಡಬೇಡ. ದೇವರು ನಿನ್ನನ್ನು ಕೈ ಬಿಡಲಿಲ್ಲ, ನಿನ್ನನ್ನು ನಾಶನಕ್ಕೆ ಬಿಡಲಿಲ್ಲ, ಯಾಕೆಂದರೆ ಆತನು ಕನಿಕರವುಳ್ಳ ದೇವರಾಗಿರುವುದರಿಂದ, ಆತನು ದಯೆಯುಳ್ಳ ದೇವರಾಗಿರುವುದರಿಂದ, ಆತನು ಮಹಾಕರುಣೆಯಿಂದಲೂ ಕೃಪಾತಿಶಯದಿಂದಲೂ ನನ್ನ ಕರುಣಿಸೇ ಕರುಣಿಸ್ತಾನೆ. ಯಾಕೆ ಚಿಂತಿಸ್ತಾ ಇದೆಯಾ, ಯಾಕೆ ಭಯ ಪಡ್ತಾ ಇದೆಯಾ, ಯಾಕೆ ನಿರಾಶನಾಗ್ತಾ ಇದೆಯಾ, ಯಾಕೆ ಜೀವನದ ಸ್ಫೂರ್ತಿಯನ್ನು ಕಳ್ಕೊಂಡಿದೆಯಾ, ಯಾಕೆ ಜೀವಿತದಲ್ಲಿ ಈ ರೀತಿ ಇದೆಯಾ? ಕಮಾನ್, ಎದ್ದೋಳು, ನಿನ್ನ ಸೃಷ್ಟಿಕರ್ತನಿದ್ದಾನೆ, ನಿನ್ನ ದೇವರು, ನಿನ್ನ ಕ್ರಿಸ್ತನು, ನಿನ್ನ ರಕ್ಷಕನು ಆ ಯೇಸು ಕ್ರಿಸ್ತನು ನಿನ್ನ ಜೀವಿತವನ್ನು ಸರಿಪಡಿಸ್ತಾನೆ, ನಿನ್ನ ಕರುಣೆ ತೋರಿಸೇ ತೋರಿಸ್ತಾನೆ. ಆತನು ಮಹಾ ಕನಿಕರವು, ದಯೆಯೂ, ಕೃಪೆಯೂ ಉಳ್ಳವನಾಗಿರೋದ್ರಿಂದ ನಿನ್ನ ನಾಶವಾಗಲಿಲ್ಲ, ನಿನ್ನನ್ನು ಕೈಬಿಡಲೂ ಇಲ್ಲ, ಆತನು ಕೈಬಿಡೋದಿಲ್ಲ. ಆತನ ದಯೆ ಕನಿಕರ ಉಳ್ಳ ದೇವರಾಗಿರೋದ್ರಿಂದ ನಿನ್ನನ್ನು ಎಂದಿಗೂ ಕೈಬಿಡೋದಿಲ್ಲ, ನಿನ್ನನ್ನು ಕರುಣಿಸಿ, ನಿನ್ನನ್ನು ಪ್ರೀತಿಸಿ, ಆತನ ತನ್ನ ಹೆಗಲ ಮೇಲೆ ನಿನ್ನನ್ನು ಹೊತ್ತು ನಡೆಸ್ತಾನೆ. ಆದುದರಿಂದ ಪ್ರಿಯ ಸಹೋದರನೇ, ಸಹೋದರಿ, ಆ ಕರುಣೆಯುಳ್ಳ ದೇವರ ಕರಗಳ ಅಧೀನಕ್ಕೆ ಬಾ, ಆ ಕನಿಕರವುಳ್ಳ ದೇವರ ಸಾನ್ನಿಧ್ಯಕ್ಕೆ ಬಾ, ಆ ಕನಿಕರವುಳ್ಳ ದೇವರ ಸಮೀಪಕ್ಕೆ ಬಾ. ಆ ಕನಿಕರವುಳ್ಳ ದೇವರ ಸಮೀಪಕ್ಕೆ ನೀನು ಬರುವಾಗ ಆ ಸೃಷ್ಟಿಕರ್ತನಾದ ಕನಿಕರ ದಯೆಯುಳ್ಳ ಆ ಯೇಸು ಕ್ರಿಸ್ತನು ನಿನ್ನನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿ ಆಶ್ರಯಿಸಿ ನಿನ್ನನ್ನು ಸಾಕಿ ಸಲಹುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ದೇವರೇ, ನಿರಾಶೆಗಳಿಂದ, ದುಃಖಗಳಿಂದ, ವೇದನೆಗಳಿಂದ, ಜಿಗುಪ್ಸೆಗಳಿಂದ ಜೀವಿತ ಬೇಡ, ಜೀವಿತದ ಸ್ಫೂರ್ತಿ ಕಳ್ಕೊಂಡಿರುವಂಥ ಎಲ್ರಿಗೂ ನೀನು ಕರುಣೆ ತೋರಿಸಿ ಆಶೀರ್ವದಿಸಿ ಅವ್ರನ್ನ ಬಲಪಡಿಸಿ ಉನ್ನತ ಸ್ಥಾನಕ್ಕೇರಿಸು. ಯೇಸುವಿನ ಹೆಸರನ್ನು ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್.